ಮೇರಿ ಕ್ಯೂರಿ ಅನ್ನೋದಕ್ಕಿಂತ ಮೇಡಮ್ ಕ್ಯೂರಿ ಅಂದ್ರೇ ಕರೆಕ್ಟ್. ಓದಬೇಕು ಅನ್ನೋ ಛಲ ಇದ್ರೆ ಎಷ್ಟೇ ಕಷ್ಟ ಬಂದರೂ ಸರಿ ಅಂದುಕೊಂಡ ಗುರಿಯನ್ನು ಸಾಧಿಸಬಹುದು ಅಂತ ತೋರಿಸಿದ್ದ ಪ್ರಸಿದ್ಧ ಸೈಂಟಿಸ್ಟ್. ಅದಕ್ಕೆ ಮೇರಿ ಹೋಗಿ ಮೇಡಮ್ ಆಗಿತ್ತು. ದುಡ್ಡಿದ್ರೆ ಆಸ್ತಿ ತಗೊಳ್ಬಹುದು, ಆದರೆ ಆಕೆ ಮಾತ್ರ ಗಳಿಸಿದ ಆಸ್ತಿಯನ್ನೆಲ್ಲ ರಿಸರ್ಚ್ಗೋಸ್ಕರ ಉಪಯೋಗಿಸಿದ್ಲು. ಹೆಣ್ಣು ಮಕ್ಕಳಿಗೆ ಯೂನಿವರ್ಸಿಟಿಯಲ್ಲಿ ಓದೋಕೆ ಅವಕಾಶ ಇಲ್ಲ ಅಂದರು. ಒಂಟಿಯಾಗಿ ಪ್ರೊಫೆಸರ್ಗಳ ಹತ್ರ ಪಾಠ ಹೇಳಿಸ್ಕೊಂಡು ತಾನು ಅಂದುಕೊಂಡಿದ್ದನ್ನು ಸಾಧಿಸಿದ ಮಹಿಳೆ, ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ, ಅಲ್ಲದೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎರಡರಲ್ಲೂ ನೋಬೆಲ್ ಪ್ರಶಸ್ತಿ ಪಡೆದ ವಿಶ್ವದ ಏಕೈಕ ಸೈಂಟಿಸ್ಟ್ ಈ ಮೇಡಮ್ ಕ್ಯೂರಿ. ಆಕೆಯ ಸಾಧನೆಯ ಹಿಂದಿರುವ ಕಷ್ಟ ಅಷ್ಟಿಷ್ಟಲ್ಲ. ಮೇರಿ ಕ್ಯೂರಿಯ ನಿಜವಾದ ಪೂರ್ತಿ ಹೆಸರು ಮರಿಯಾ ಕ್ಲೋವೊಡೋಸ್ಕಾ. ನವೆಂಬರ್ 7, 1867 ಪೋಲೆಂಡ್ನಲ್ಲಿ ಆಕೆ ಹುಟ್ಟಿದ್ದು. ಆಕೆಯ ತಂದೆ ತಾಯಿ ಇಬ್ಬರು ಉನ್ನತ ವಿದ್ಯಾವಂತರು, ಅಲ್ಲದೆ ಟೀಚರ್ಗಳು, 5 ಜನ ಮಕ್ಕಳು. ಆಕೆಯೇ ಕೊನೆಯವಳು, ಓದೋದ್ರಲ್ಲಿ ಯಾವಾಗಲೂ ಮುಂದಿರೋಳು. ಅದನ್ನು ಗುರುತಿಸಿದ ತಂದೆ ಮತ್ತಷ್ಟು ಪ್ರೋತ್ಸಾಹಿಸಿದ್ರು. ಆಕೆಗೆ 10 ವರ್ಷ ವಯಸ್ಸಾಗಿದ್ದಾಗ ಆಕೆಯ ತಾಯಿ TB ಕಾಯಿಲೆಯಿಂದ ತೀರಿಕೊಂಡ್ರು. ಆದರೆ ಅವರ ತಂದೆ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬ ಕಷ್ಟಪಟ್ಟರು. ಸೆಕೆಂಡರಿ ಸ್ಕೂಲ್ನಲ್ಲಿ 1st ಕ್ಲಾಸ್ ತಗೊಂಡು ಮೇರಿ ಕ್ಯೂರಿ ಆ ನಂತರ ಯೂನಿವರ್ಸಿಟಿನಲ್ಲಿ ಓದಬೇಕು ಅಂದ್ಕೊಂಡ್ಲು. ಆದರೆ ಅಲ್ಲಿರುವ ವಾರ್ಸಾ ಯೂನಿವರ್ಸಿಟಿಯಲ್ಲಿ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಅವಕಾಶವಿತ್ತು. ಆದರೂ ಕೂಡ ನಾನು ಓದ್ತೀನಿ ಅಂತ ನಿರ್ಧರಿಸಿಕೊಂಡು ಅಂಡರ್ಗ್ರೌಂಡ್ನಲ್ಲಿದ್ದುಕೊಂಡು ಓದೋಕೆ ನಿರ್ಧಾರ ಮಾಡಿದ್ಲು. ಆದರೆ ವಾರ್ಸಾ ಯೂನಿವರ್ಸಿಟಿ ಡಿಗ್ರಿಗೆ ಅಷ್ಟು ಬೆಲೆ ಇರಲಿಲ್ಲ, ಆದ್ದರಿಂದ ಫ್ರಾನ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ಲು. ಆದರೆ ದುಡ್ಡಿಲ್ಲ, ಅದಕ್ಕಾಗಿ 5 ವರ್ಷ ಟ್ಯೂಷನ್ ಮಾಡಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿಕೊಂಡ್ಲು. ಆಕೆಯ ಅಕ್ಕ ಬ್ರೋನಿಯು ಕೂಡ ಸ್ವಲ್ಪ ಸಹಾಯ ಮಾಡಿದ್ಲು. ಫ್ರೀ ಟೈಮ್ನಲ್ಲಿ ಮ್ಯಾಥ್ಮೆಟಿಕ್ಸ್, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ಓದ್ತಿದ್ಲು. ದುಡ್ಡು ಕೂಡಿಟ್ಕೊಂಡು ಫ್ರಾನ್ಸ್ಗೆ ಓದ್ಲು. ಅಲ್ಲಿ ಸಾರ್ಬನ್ ಯೂನಿವರ್ಸಿಟಿಯನ್ನು ಸೇರಿಕೊಂಡ್ಲು. ಸೇರೋದೇನೋ ಸೇರಿದ್ಲು, ಆದರೆ ಇರೋ ದುಡ್ಡು ಸಾಕಾಗ್ತಿಲ್ಲ. ಆದ್ದರಿಂದ ಪ್ರತಿದಿನ ಟೀ ಬ್ರೆಡ್ ಜೊತೆಯಲ್ಲೇ ಸರಿದೂಗಿಸ್ಕೊಂಡು ಹೋಗ್ತಿದ್ಲು. ಆಗಾಗ ಅನಾರೋಗ್ಯ ಸಮಸ್ಯೆ ಕಾಡ್ತಿತ್ತು, ಆದರೆ ಓದನ್ನು ಮಾತ್ರ ಬಿಡಲಿಲ್ಲ. 1893 ಫಿಸಿಕ್ಸ್ನಲ್ಲಿ PG ಪೂರ್ತಿ ಮಾಡಿದ್ಲು. ಆ ನಂತರದ ವರ್ಷವೇ ಮ್ಯಾಥ್ಮೆಟಿಕ್ಸ್ನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿ ಎಲ್ಲರಿಗೂ ಶಾಕ್ಗೆ ಗುರಿ ಮಾಡಿದ್ಲು. ಮೊದಲು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಮೇಲೆ ರಿಸರ್ಚ್ ಆರಂಭಿಸಿದ್ಲು ಮೇರಿ. ಆದರೆ ಆಕೆಗೆ ಲ್ಯಾಬ್ ಇಲ್ಲದ ಕಾರಣ ಅದು ಅರ್ಧಕ್ಕೆ ನಿಂತೋಯ್ತು. ಆಗಲೇ ಆಕೆಯ ಸ್ನೇಹಿತ ಫಿಸಿಸಿಸ್ಟ್ ಆದ ಪಿಯರ್ ಕ್ಯೂರಿ ಪರಿಚಯವಾದದ್ದು. ಇಬ್ಬರು ಒಂದೇ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಿದ್ರು. ಮುಂದೆ ಒಬ್ಬರನ್ನೊಬ್ಬರು ಇಷ್ಟಪಟ್ಟು 1895 ಮದುವೆ ಆದಮೇಲೆ ಆಕೆ ಮೇರಿ ಕ್ಯೂರಿಯಾಗಿ ಬದಲಾದ್ಲು. ಮದುವೆ ಆದಮೇಲೆ ಇಬ್ಬರು ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ರು. ಮೇಡಮ್ ಕ್ಯೂರಿಗೆ ಯುರೇನಿಯಂ ಮೇಲೆ ರಿಸರ್ಚ್ ಮಾಡಬೇಕು ಅಂತಿದ್ಲು. ಅದಕ್ಕೋಸ್ಕರ ತುಂಬ ವರ್ಷಗಳ ರಿಸರ್ಚ್ ಮಾಡ್ತಾಳೆ. ಯುರೇನಿಯಂ ಅಟಾಮಿಕ್ ಸ್ಟ್ರಕ್ಚರ್ ಬರೆದು ಅಟಾಮಿಕ್ ಫಿಸಿಕ್ಸ್ಗೆ ಹೊಸ ದಿಕ್ಕನ್ನು ತೋರಿಸಿದ್ಲು. ಇನ್ನು ರೇಡಿಯೋ ಆಕ್ಟಿವಿಟಿ ಅನ್ನೋ ಪದವನ್ನು ಪ್ರಪಂಚಕ್ಕೆ ಪರಿಚಯಿಸಿದ್ದು ಆಕೆನೇ. 1897 ಆಕೆ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ. ರಿಸರ್ಚ್ನಲ್ಲಿ ಮೇರಿ ಕ್ಯೂರಿಗೆ ಒಳ್ಳೆ ಹೆಸರು ಬಂದ ಕಾರಣ ಪಿಯರ್ ಕೂಡ ಆಕೆಯ ಸಹಾಯಕ್ಕೆ ನಿಲ್ತಾನೆ. ಆಗಲೇ 1898 ಇನ್ನೊಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಕಂಡುಹಿಡಿದ್ರು, ಅದೇ ಪೊಲೋನಿಯಂ. ತಮ್ಮ ದೇಶದ ಗುರುತಿಗೆ ಆ ಹೆಸರಿಟ್ರು. ಅದೇ ಪಿಚ್ ಬ್ಲೆಂಡ್ನಿಂದ ಮರುವರ್ಷ ರೇಡಿಯಂ ಕಂಡುಹಿಡಿದ್ರು. ಅದು ಯುನಿಕ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಎಲ್ರಿಗೂ ಪ್ರೂವ್ ಮಾಡಿ ತೋರಿಸಿದ್ರು. ಇದರಿಂದ ಕಂಪ್ಲೀಟ್ ಅಟಾಮಿಕ್ ಫಿಸಿಕ್ಸ್ ಆಕೆಯ ಸುತ್ತ ಸುತ್ತುತ್ತಿತ್ತು. 1903 ತನ್ನ ಗಂಡ ಮತ್ತು ಮತ್ತೊಬ್ಬ ಸೈಂಟಿಸ್ಟ್ ಹೆನ್ರಿ ಜೊತೆ ಸೇರಿ ನೋಬೆಲ್ ಪ್ರೈಸ್ ಪಡ್ಕೊಂಡ್ಲು ಮೇಡಮ್ ಕ್ಯೂರಿ. ಆಕೆಗೆ ಬಂದ ನೋಬೆಲ್ ಪ್ರೈಸ್ ಹಣದಿಂದ ಮತ್ತೆ ರಿಸರ್ಚ್ನಲ್ಲಿ ತೊಡಗಿಸಿದ್ಲು. ಅದೇ ಪರಿಸ್ಥಿತಿಯಲ್ಲಿ ಇನ್ನೊಬ್ಬ ಹೆಣ್ಣು ಮಗಳಿಗೆ ಜನ್ಮ ಕೊಡ್ತಾಳೆ. ಈ ರಿಸರ್ಚ್ ಪ್ರಪಂಚಾದ್ಯಂತ ಮುಂದುವರಿಬೇಕು ಅಂತ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಆಕೆಯ ಗಂಡ ಪಿಯರಿ ಕ್ಯೂರಿ ಆಕ್ಸಿಡೆಂಟ್ನಲ್ಲಿ ಸಾಯ್ತಾರೆ. ಮೊದಲು ಸ್ವಲ್ಪ ಕಷ್ಟವಾದರೂ ನಂತರ ತನ್ನ ರಿಸರ್ಚ್ನ ಮುಂದುವರೆಸಿದ್ಲು. ಆಗಲೇ ತಾನು ಸ್ಟೂಡೆಂಟ್ ಆಗಿದ್ದ ಸಾರ್ಬನ್ನಲ್ಲೇ ಮೊದಲ ಮಹಿಳಾ ಪ್ರೊಫೆಸರ್ ಆಗಿ ರೆಕಾರ್ಡ್ ಸೃಷ್ಟಿ ಮಾಡಿದ್ಲು. ಆನಂತರ ರೇಡಿಯಂ, ಪೊಲೋನಿಯಂ ಮೇಲೆ ರಿಸರ್ಚ್ ಮಾಡಿದ್ದಕ್ಕೆ ಕೆಮಿಸ್ಟ್ರಿಯಲ್ಲೂ ನೋಬೆಲ್ ಪ್ರೈಸ್ ಪಡ್ಕೊಂಡ್ಲು. ಆ ಪ್ರೈಸ್ ಪಡೆಯೋದ್ರಲ್ಲಿ ತನ್ನ ಗಂಡನ ಪರಿಶ್ರಮವೂ ಇದೆ ಅಂತ ಅನ್ಕೊಳ್ತಿದ್ಲು ಕ್ಯೂರಿ. ಆ ನಂತರದ ವರ್ಷ ಆಗಿನ ಮೇಧಾವಿಗಳು ಅನ್ಸ್ಕೊಂಡಿದ್ದ ಐನ್ಸ್ಟೀನ್ ಮತ್ತು ಪ್ಲಾಂಕ್ಸ್ ಜೊತೆ ರಿಸರ್ಚ್ ಬಗ್ಗೆ ಚರ್ಚೆ ನಡೆಸ್ತಾಳೆ. ಒಂದು ಕಡೆ ರಿಸರ್ಚ್ ಮಾಡಬೇಕಾದ್ರೇ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಲು. ಆಗಲೇ ಮೊದಲ ಪ್ರಪಂಚ ಯುದ್ಧ ಆರಂಭವಾಗಿತ್ತು. ರೋಗಿಗಳಿಗೋಸ್ಕರ ಪೋರ್ಟಬಲ್ ಎಕ್ಸ್ರೇ ಮಷಿನ್ ತಯಾರು ಮಾಡಿ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಎಲ್ರಿಗೂ ಹೇಳಿಕೊಟ್ಲು. ಆ ಮಷಿನ್ನ ಲಿಟ್ಲಿ ಕ್ಯೂರಿ ಅಂತ ಹೆಸರಿಟ್ರು ಡಾಕ್ಟರ್ಗಳು. ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಮೇಲೆ ರಿಸರ್ಚ್ ಮಾಡೋಕ್ಕೆ ಆಕೆಯ ಹೆಸರನ್ನು ಉಪಯೋಗಿಸ್ಕೊಂಡು ಪ್ರಪಂಚಾದ್ಯಂತ ನಿಧಿ ಸಂಗ್ರಹಿಸಿದ್ರು. 1925 ಎಲ್ಲ ಕಡೆ ಓಡಾಡಿ ತನ್ನ ಜನ್ಮಭೂಮಿಯಾದ ವಾರ್ಸಾ ಸಿಟಿಯಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ನ ಸ್ಥಾಪನೆ ಮಾಡಬೇಕನ್ಕೊಂಡ್ಲು. ಆ ನಂತರ ಎಷ್ಟೋ ವರ್ಷ ಅಲ್ಲಿ ರಿಸರ್ಚ್ ನಡೀತು.
ಆಗಿನ ಕಾಲದಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ಟ್ಯೂಬ್ಗಳಲ್ಲಿಟ್ಟು ತಮ್ಮ ಕೋಟ್ಗಳಲ್ಲಿ ಇಡೋರು. ಆಕೆ ದೇಹ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಯಿತು. ಆಕೆಗೆ ಟ್ರೀಟ್ಮೆಂಟ್ ಕೊಟ್ಟರು ಉಳಿಸಲಾಗಲಿಲ್ಲ. 1934 ಇಡೀ ಪ್ರಪಂಚಕ್ಕೆ ಅಟಾಮಿಕ್ ಫಿಸಿಕ್ಸ್ ಕೊಟ್ಟು ಕಣ್ಣು ಮುಚ್ಚಿದ್ಲು ಮೇರಿ ಕ್ಯೂರಿ. ತನ್ನ ಜೀವನದಲ್ಲಿ ಎಷ್ಟೋ ಅವಾರ್ಡು ಮತ್ತು ಹೆಸರನ್ನು ಗಳಿಸಿದ ಮೇಡಮ್ ಕ್ಯೂರಿ ತನ್ನ ನಂತರದ ಜನರೇಷನ್ನು ಸೈನ್ಸ್ ಫೀಲ್ಡ್ನಲ್ಲೇ ಮುಂದುವರಿಯೋ ಹಾಗೆ ಮಾಡಿದ್ಲು. ಆಕೆಯ ಮಗಳು ಇರಿನ್ ಜೂಲಿಯೆಟ್ ಕ್ಯೂರಿ ಕೂಡ ತಾಯಿಯ ಹೆಜ್ಜೆಯಲ್ಲೇ ನಡೆದ್ಲು. ನ್ಯೂ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಕಂಡಿಡಿದಿದ್ದಕ್ಕೆ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ 1935 ಆಕೆಯೂ ನೋಬೆಲ್ ಪ್ರೈಸ್ ಪಡ್ಕೊಂಡ್ಲು. ತನ್ನ ತಾಯಿ ಬದುಕಿದ್ದಾಗ ಈ ಪ್ರಶಸ್ತಿ ಬಂದಿದ್ರೆ ಚೆನ್ನಾಗಿತ್ತು ಅಂತ ಅನ್ನೋಳು. ಯಾವುದೇನಾದ್ರೂ ಕ್ಯೂರಿ ಎಷ್ಟೇ ಕಷ್ಟ ಎದುರಿಸಿದ್ರೂ ಎಲ್ಲೂ ಕೂಡ ಅಂಜದೆ ಪ್ರಾಣ ಭಯ ತೊರೆದು ರೇಡಿಯೇಷನ್ ಮೇಲೆ ಆಕೆ ಮಾಡಿದ ರಿಸರ್ಚ್ ಈಗಿನ ಕಾಲಕ್ಕೂ ಇನ್ಸ್ಪಿರೇಷನ್ ಅಂತ ಹೇಳಬೇಕು. ಸೈನ್ಸ್ ಫೀಲ್ಡ್ನಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಳ್ಳೋ ಪ್ರತಿ ಹೆಣ್ಣು ಮಕ್ಕಳಿಗೂ ಮೇಡಮ್ ಕ್ಯೂರಿ ಜೀವನ ಒಂದು ಉದಾಹರಣೆ. ಮುಂದೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.